ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಹೆಚ್ಚುವರಿ ಪ್ರಯೋಗಾಲಯವನ್ನು ಉದ್ಘಾಟಿಸಿದರು. ನಂತರ ಅವರು ರಾಜ್ಯದಲ್ಲಿ ಕೊರೋನಾ ಸೋಂಕು ತಗಲಿರುವ ವ್ಯಕ್ತಿಯನ್ನು ತೀವ್ರ ನಿಗಾದಲ್ಲಿರಿಸಲಾಗಿದೆ. ಮಾರ್ಚ್ 1ರಂದು ಅಮೆರಿಕದಿಂದ ಬೆಂಗಳೂರಿಗೆ ಆಗಮಿಸಿದ ಆ ವ್ಯಕ್ತಿ 2666 ಜನರನ್ನು ಸಂಪರ್ಕಿಸಿದ್ದಾರೆ. ಈ ಪೈಕಿ ಬೆಂಗಳೂರಿನ 60 ಜನರನ್ನು ಸಂಪರ್ಕಿಸಿದ್ದು ಅವರನ್ನೆಲ್ಲ ಗುರುತಿಸಿ ತಪಾಸಣೆಗೆ ಒಳಪಡಿಸಲಾಗುವುದು ಎಂದರು. ಸೋಂಕಿತ ವ್ಯಕ್ತಿಯ ಪತ್ನಿ ಹಾಗೂ ಮಗಳನ್ನು ಪ್ರತ್ಯೇಕ ಕೊಠಡಿಯಲ್ಲಿ ದಾಖಲು ಮಾಡಲಾಗಿದ್ದು ಅವರಿಗೂ ಚಿಕಿತ್ಸೆ ನೀಡಲಾಗುತ್ತಿದೆ. ಇಂದು ಅಥವಾ ನಾಳೆ ಪ್ರಯೋಗಾಲಯದಿಂದ ವರದಿ ನಿರೀಕ್ಷಿಸಲಾಗಿದೆ ಎಂದು ಹೇಳಿದರು. ಓಪಿಡಿಗೆ ಹೋಗ್ತಾರೆ, ಅಲ್ಲಿಂದ ನೇರವಾಗಿ ನಮ್ಮ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಹೋಗಿ ಅವರು ಅಡ್ಮಿಟ್ ಆಗ್ತಾರೆ. 5 ಮತ್ತು 6 ನಾವು ಅವ್ರನ್ನೆಲ್ಲ ಕೂಡ ಪರೀಕ್ಷೆಗೆ ಒಳಪಡಿಸಿ 2 ರಿಪೋರ್ಟ್ ಈಗಾಗಲೇ ನಮಗೆ ಬಂದಿದೆ, ಅದು ನಿನ್ನೆ ತಮ್ಗೆ ಹೇಳಿದ್ದೀವಿ, ಅದು ಪಾಸಿಟಿವ್ ಬಂದಿದೆ.